हेलो फ्रेंड्स, लक्ष्मी अडुगे के स्वागत। इवत्तु बाळेहण्णु यूज माड्कोंडु ओंदु स्वीट माडोदु हेगे अंत नोडोण। बाळेहण्णु शिरा, इदक्के बेकागिरो इंग्रेडिएंट्स बाळेहण्णु मत्ते चिरोटी रवे, सक्करे, द्राक्षी गोडंबि मत्ते हालु मत्ते तुप्प एलक्कि लवंग। ಈ ಸ್ವೀಟ್ ಹೇಗೆ ಮಾಡೋದು ಅಂತ ನೋಡೋಣ। ಒಂದು ಬಾಣಲಿಗೆ 2 ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದ್ದೀನಿ। ಇವಾಗ ಇದಕ್ಕೆ ಗೋಡಂಬಿ ಹಾಕೋತೀನಿ। ಫಸ್ಟ್ ಗೋಡಂಬಿ ಹಾಕೊಳ್ಳೋಣ, ಯಾಕಂತಂದ್ರೆ ಅದು ಸ್ವಲ್ಪ ಫ್ರೈ ಆಗಬೇಕು। ಆಮೇಲೆ ದ್ರಾಕ್ಷಿ ಹಾಕೊಳ್ಳೋಣ। ದ್ರಾಕ್ಷಿ ಹಾಕೋತೀನಿ ಮತ್ತೆ ಅದರ ಜೊತೆಗೇನೆ ನಾನು ಲವಂಗ ಹಾಕೊಂಡಿದ್ದೀನಿ ಫ್ರೆಂಡ್ಸ್। ಮತ್ತೆ ಇದಕ್ಕೆ ಚಿರೋಟಿ ರವೆ ಹಾಕಿಬಿಟ್ಟು 1 ಕಪ್ ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ। ಸ್ವಲ್ಪ ಕೆಂಪು ಹುರ್ಕೋಬೇಕು ಇದು ಚಿರೋಟಿ ರವೆ। ಇವಾಗ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ, ಕೆಂಪು ಹುರಿದಾದಮೇಲೆ ಅದಕ್ಕೆ ಬಾಳೆಹಣ್ಣು ಹಾಕೋತೀನಿ। ಬಾಳೆಹಣ್ಣು ಹಾಕೊಂಡು ಚೆನ್ನಾಗಿ ಹೀಗೆ ಫ್ರೈ ಮಾಡಬೇಕು ನೋಡಿ। ಅದನ್ನು ಚೆನ್ನಾಗಿಲ್ಲ ಒಡೆದೋಗ್ತಾ ಇದೆ ಬಾಳೆಹಣ್ಣುನುವೆ। ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು। ಮತ್ತೆ ಹಾಲು ಕಾಯಿಸಕ್ಕೆ ಇಟ್ಕೊಂಡಿದ್ದೀನಿ ನಾನು ಆವಾಗಲೇ, ಕಾಯ್ದಿರೋ ಹಾಲನ್ನ ಇದಕ್ಕೆ ಹಾಕೊಂತಿದ್ದೀನಿ। ತಣ್ಣಗಿರೋ ಹಾಲು ಹಾಕಿದ್ರೆ ಅದು ಚೆನ್ನಾಗಿರಲ್ಲ, ಆಲ್ರೆಡಿ ಬಿಸಿ ಇರುತ್ತಲ್ವಾ, ಚೆನ್ನಾಗಿರಲ್ಲ। ಇವಾಗ ಆಗಿದೆ, ಚೆನ್ನಾಗಿ ಅದನ್ನು ತಿರುಗಿಸ್ಕೋತಾ ಇರಬೇಕು। ಇಷ್ಟು ಸ್ವಲ್ಪ ನೋಡಿ ಹೆಂಗೆ ತಿರುಗಿಸಿದ್ದೀನಿ, ಈ ಥರ ಚೆನ್ನಾಗಿ ತಿರುಗಿಸ್ಕೊಬೇಕು। ಮತ್ತು ಅದೆಲ್ಲ ಬೆಂದಾಗಿದೆ ಅಂತ ಅನ್ಸಿದ ಮೇಲೆ ನಾವು ಇದಕ್ಕೆ 6 ಟೇಬಲ್ ಸ್ಪೂನ್ ಅಷ್ಟು 6 ಚಮಚ ದೊಡ್ಡ ಚಮಚದಷ್ಟು ಸಕ್ಕರೆ ಹಾಕೊಂಡಿದ್ದೀನಿ ನೋಡಿ। ಚೆನ್ನಾಗಿ ತಿರುಗಿಸ್ಬೇಕು। ಫಸ್ಟೇ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇವಾಗ ಹಾಕಿದ್ದೀನಿ ಲಾಸ್ಟಲ್ಲಿ। ಇವಾಗ ವರ್ಮಹಾಲಕ್ಷ್ಮಿ ಹಬ್ಬ ಎಲ್ಲ ಬರ್ತಿದೆ ಅಲ್ವಾ ಫ್ರೆಂಡ್ಸ್, ಇದನ್ನು ಡಿಫ್ರೆಂಟಾಗಿರುತ್ತೆ, ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು। ನೀವು ಒಂದ್ಸಲ ತಿಂದರೆ ಮತ್ತೆ ಮತ್ತೆ ಮಾಡಬೇಕು ಅನ್ನಿಸ್ತಾ ಇರುತ್ತೆ, ತುಂಬ ಚೆನ್ನಾಗಿ ಬರ್ತಿದೆ ಸ್ಮೆಲ್ಲು, ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ। ನೀವು ಯಾವಾಗಲೂ ಒಂದೇ ಥರ ಮಾಡ್ತಿರ್ತೀರ ಅಲ್ವಾ, ಇವಾಗ ಡಿಫ್ರೆಂಟ್ ಸ್ಟೈಲಲ್ಲಿ ಕೇಸರಿ ಬಾತು ಅಥವಾ ಶಿರಾ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ। ಥ್ಯಾಂಕ್ ಯು ಫ್ರೆಂಡ್ಸ್।